ಕ್ಷಣಕ್ಕೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಹೆಲ್ತ್ ಬುಲೆಟಿನ್ ನ ಬಿಡುಗಡೆ ಆಗಿರುವಂತದ್ದು ಸದ್ಯಕ್ಕೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಹೊಸ 34 ಕೇಸ್ಗಳು 34 ಹೊಸ ಪ್ರಕರಣಗಳು ಈಗ ದಾಖಲಾಗಿರುವಂತದ್ದು ಇದು ಈಗ ಆತಂಕವನ್ನ ಹೆಚ್ಚಿಸ್ತಾ ಇದೆ ಪ್ರಮುಖವಾಗಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಮತ್ತೆ ಈಗ ಏರಿಕೆ ಆಗ್ತಾ ಇರುವಂತದ್ದು 34 ಹೊಸ ಕೇಸ್ಗಳು ಇದು ಈಗ ಆತಂಕವನ್ನ ಹೆಚ್ಚಿಸ್ತಾ ಇದೆ ಮತ್ತೆ ಹೊಸ ಕೇಸ್ 34 ಹೊಸ ಕೇಸ್ಗಳು ದಾಖಲಾಗಿದೆ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಇದು ಈಗ ಆತಂಕವನ್ನ ಹೆಚ್ಚಿಸಿದೆ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಟೋಟಲ್ 313 ಜನರಿಗೆ ಸೋಂಕು ದೃಢಪಟ್ಟಿದೆ 313 ಜನರಿಗೆ ಸೋಂಕು ದೃಢಪಟ್ಟಿರುವಂತದ್ದು ಇದು ಈಗ ಆತಂಕವನ್ನ ಹೆಚ್ಚಿಸ್ತಾ ಇದೆ 34 ಹೊಸ ಪ್ರಕರಣಗಳು ಈಗ ದಾಖಲಾಗಿರುವಂತದ್ದು ಇದು ಈಗ ಆತಂಕವನ್ನ ಹೆಚ್ಚಿಸ್ತಾ ಇರುವಂತ ವಿಚಾರ 300 ರ ಗಡಿ ದಾಟಿಯೇ ಬಿಡ್ತು ನೋಡ್ತಾ ಇದ್ದಂತೆ 300 ರ ಗಡಿ ದಾಟಿದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 313 ಕ್ಕೆ ಏರಿಕೆ ಕೊರೋನಾ ಅಬ್ಬರಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ 300 ರ ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ ಒಂದೇ ದಿನ 34 ಪಾಸಿಟಿವ್ ಕೇಸ್ಗಳು ಲಾಕ್ಡೌನ್ ಇದೆ ಕಟ್ಟುನಿಟ್ಟಿನ ಲಾಕ್ಡೌನ್ ಹೀಗಿದ್ದು ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಈ ಬರಿ ಏರಿಕೆ ಆಗ್ತಾ ಇರುವಂತದ್ದು ನಿಜಕ್ಕೂ ಆತಂಕವನ್ನ ಹೆಚ್ಚಿಸ್ತಾ ಇದೆ 313 ಕ್ಕೆ ಏರಿಕೆಯಾಗಿದೆ ಒಂದೇ ದಿನ 34 ಪಾಸಿಟಿವ್ ಕೇಸ್ಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಂಕೆ ಹೇಗೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ಬೆಳಗಾವಿ 17 ವಿಜಯಪುರ 7 ಗದಗ 1 ಕೇಸ್ 34 ಹೊಸ ಕೇಸ್ಗಳ ವಿವರ ಇದು 313 ಕರ್ನಾಟಕ ಪಾಸಿಟಿವ್ ಕೇಸ್ಗಳು 313 ಕೇಸ್ಗಳಲ್ಲಿ ಇವತ್ತು ಒಂದೇ ದಿನ 34 ಕೇಸ್ ಪತ್ತೆಯಾಗಿದೆ 300 ರ ಗಡಿ ದಾಟೇ ಬಿಡ್ತು ಸೋಂಕಿತರ ಸಂಖ್ಯೆ ನೋಡ್ತಾ ಇದ್ದಂತೆ ಗ್ರಾಫ್ ನೋಡಿದಾಗಲೂ ಕೂಡ ಗಾಬರಿ ಆಗುತ್ತೆ ಮೊದಲ 10 ಪ್ರಕರಣಕ್ಕೂ ಈಗ 300 ಪ್ರಕರಣಗಳಿಗೂ ಅಂತರವನ್ನ ನೋಡ್ತಾ ಇದ್ರೆ ದಿನೇ ದಿನ 30-40 ಪ್ರಕರಣಗಳು ದಾಖಲಾದರೆ ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನುವಂತ ಆತಂಕ 300 ರ ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ ಒಂದೇ ದಿನ 34 ಕೇಸ್ ಪತ್ತೆ ಇದು ಕರ್ನಾಟಕದ ಅಪ್ಡೇಟ್ ಸದ್ಯಕ್ಕೆ ನಮ್ಮ ರಾಜ್ಯದ ಅಪ್ಡೇಟ್ ಲಭ್ಯ ಆಗ್ತಾ ಇರುವಂತದ್ದು 313 ಕೇಸ್ಗಳು ದಕ್ಷಿಣ ಕನ್ನಡ ಬೀದರ್ ಕಲಬುರಗಿ ಮೈಸೂರು ಧಾರವಾಡ ಬೆಳಗಾವಿ ಇವೆಲ್ಲವೂ ಕೂಡ ಈಗಾಗಲೇ ನಾವು ರೆಡ್ ಝೋನ್ಗಳು ಅಂತ ಕರೀತಾ ಇದ್ದೀವಿ ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಒಂದೇ ದಿನ 8 ಕೇಸ್ ಒಂದೇ ದಿನ ಬೆಳಗಾವಿಯಲ್ಲಿ ಭಾರಿ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಒಂದೇ ದಿನ ಬೆಳಗಾವಿಯಲ್ಲಿ 8 ಕೇಸ್ ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಒಂದೇ ದಿನ 8 ಕೇಸ್ ದಾಖಲಾಗಿದೆ ಒಂದೇ ದಿನದಲ್ಲೇ ಸೋಂಕಿತರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಬೆಳಗಾವಿಯಲ್ಲಿ ಜಿಲ್ಲೆಯೊಂದರಲ್ಲೇ ಇಂದು ಒಂದೇ ದಿನ 17 ಕೇಸ್